ಪ್ರಧಾನಿ ಮೋದಿಯವರ ಸ್ವಚ್ಛ ಭಾರತ ಆಂದೋಲನದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ. ನಮ್ಮ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮುನಿರಾಜು ಕರೆ ನೀಡಿದರು. ದಾಸರಹಳ್ಳಿ ವಿಧಾನಸಭಾ ವ್ಯಾಪ್ತಿಯ ಜಗಜ್ಯೋತಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತ ಮತ್ತು ಗುರುಹಿತ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಬ್ಯಾಂಕ್ನ ಮುಖ್ಯಸ್ಥ ಗುರುಪ್ರಸಾದ್ ಮತ್ತು ಅವರ ತಂಡದವರು ಹಮ್ಮಿಕೊಂಡಿದ್ದ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಸ ನಿರ್ವಹಣೆ ಸ್ವಚ್ಛತೆ ಕೇವಲ ಸರ್ಕಾರದ ಕೆಲಸವಲ್ಲ. ಪ್ರತಿಯೊಬ್ಬ ನಾಗರಿಕನು ಪ್ರಜ್ಞಾವಂತನಾಗಿ ತಮ್ಮ ಜವಾಬ್ದಾರಿಯು ನಿರ್ವಹಿಸಬೇಕು. ಎಲ್ಲಿಂದಲೇ ಕಸ ಎಸೆಯುವುದು ಬಿಡಬೇಕು. ಎಲ್ಲರೂ ಕಸದ ಬುಟ್ಟಿ ಬಳಸಬೇಕು ಎಂದು ಹೇಳಿದರು. ದಾಸರಹಳ್ಳಿ ಸ್ವಚ್ಛತೆಗೆ ಶ್ರಮಿಸುತ್ತೇನೆ ನಾವು ಎಂಬ ಪ್ರತಿಜ್ಞೆ ಮಾಡಬೇಕು. ಸ್ವಚ್ಛ ದಾಸರಹಳ್ಳಿ ನಮ್ಮದಾಗಲಿ ಎಂದು ಹೇಳಿದರು. ಬ್ಯಾಂಕಿನ ಉಪಾಧ್ಯಕ್ಷ ದೀಪೇಂದ್ರ ಸಿಂಗ್, ಕಾರ್ಯದರ್ಶಿ ಸತ್ಯನಾರಾಯಣ ಸಿಂಗ್, ಸದಸ್ಯರಾದ ವರದರಾಜ್ ನಟ ಮತ್ತಿತರರು ಉಪಸ್ಥಿತರಿದ್ದರು. ಬಡಾವಣೆಯು ಕೂಡ ಸ್ವಚ್ಛವಾಗಿರಲಿ ಅಂತೇಳಿ ಗುರು ಅವರ ಮಿತ್ರರು ಸೇರಿ ಇವತ್ತು ಈ ಒಂದು ಸಮಾಜಮುಖಿಯ ಕೆಲಸನ ಕೈಗೊಂಡಿದ್ದಾರೆ. ಹಾಗೆ ಸೊಸೈಟಿ ಕೂಡ ಸುಮಾರು 500 ಜನ ಸದಸ್ಯರಿದ್ದಾರೆ ಈ ಸೊಸೈಟಿಯಲ್ಲಿ. ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ. ಅನೇಕ ಜನ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಮನೆ ಕಟ್ಟಕ್ಕಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಆರೋಗ್ಯಕ್ಕೆ ಸಮಸ್ಯೆ ಇರ್ಬೋದು, ಇಂಥ ಎಲ್ಲ ಸಮಸ್ಯೆಗಳನ್ನ ಹೊತ್ತು ಈ ಕೋಆಪರೇಟಿವ್ ಸೊಸೈಟಿ ಬಾಗಿಲಿಗೆ ಬರ್ತಾರೆ. ಅವ್ರಿಗೆ ಸ್ಪಂದಿಸಿ ಅವ್ರ ಕಷ್ಟ ಸುಖಕ್ಕಾಗಿ ಬ್ಯಾಂಕು ಕೂಡ ಮನೆ ಮಾತಾಗುವಂಥ ಒಂದು ಸಂಸ್ಥೆಯಾಗಿ ಬೆಳೀಲಿ. ಇವತ್ತು ಒಂದು ಬ್ರ್ಯಾಂಚ್ ಓಪನ್ ಆಗಿದೆ, ಮುಂದಿನ ದಿನಗಳಲ್ಲಿ 4-6 ಬ್ರ್ಯಾಂಚ್ಗಳನ್ನ ಮಾಡಲಿ. ಒಳ್ಳೆಯದಾಗಲಿ ಗುರು ಅವ್ರಿಗೆ ಮತ್ತು ಅವ್ರ ತಂಡಕ್ಕೆ ಅವ್ರ ಸ್ನೇಹಿತರಿಗೆ ಅಂತೇಳಿ ನಾನು ಕೂಡ ಶುಭ ಕೋರಿದ್ದೀನಿ. ಮತ್ತು ಇಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇರಲಿ. ಸಮಾಜಮುಖಿ ಕೆಲಸಗಳು ಎಲ್ಲರಿಗೂ ಮಾಡಲಿಕ್ಕೆ ಭಗವಂತ ಮನಸ್ಸು ಕೊಡಲ್ಲ. ಆದರೆ ಗುರು ಇವತ್ತು ಸ್ವಚ್ಛತೆಗೆ ಆದ್ಯತೆ ಕೊಟ್ಟರಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಕಲ್ಪನೆ ಇಟ್ಕೊಂಡಿದ್ರು. ಇವರು ಸ್ವಚ್ಛ ವಾರ್ಡು ಮತ್ತು ಸ್ವಚ್ಛ ಪರಿಸರ ಕಲ್ಪನೆ ಇಟ್ಕೊಂಡು ಗುರು ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆ, ಅವರ ಮಿತ್ರರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲ ನಿಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಬ್ಯಾಂಕು ಕೂಡ ಒಂದು ಯಶಸ್ವಿ ಬ್ಯಾಂಕ್ ಆಗಿ ಈ ಭಾಗದಲ್ಲಿ ಹೊರಹೊಮ್ಮಲಿ ಅಂತ ಶುಭ ಕೋರ್ತೀನಿ. ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಅಂತ ಕಂದಾಯ ಈ ಗ್ರಾಮಗಳು ಇದು ಮಾಡಿ ಭೇಟಿ ಕೊಟ್ಟಿದ್ರು, ಅದನ್ನು ಮುಂದಿನ ದಿನಗಳಲ್ಲಿ ವಿಸ್ತರಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆರ್ ಅಶೋಕ್ ಅವರು ಸಾರಿಗೆ ಸಚಿವರಾಗಿದ್ದಾಗ ಪ್ರತಿ ವಾರ ಬಸ್ನಲ್ಲಿ ಸಂಚಾರ ಮಾಡ್ತಿದ್ರು. ಅವರು ಆರೋಗ್ಯ ಸಚಿವರಾಗಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದರು. ಈ ಸಾರಿ ಕಂದಾಯ ಸಚಿವರಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆಗೆ ಅಂತೇಳಿ ರೈತರ ಸಮಸ್ಯೆಗಳನ್ನ, ಹಳ್ಳಿಗಾಡಿನ ಸಮಸ್ಯೆಗಳನ್ನ ಆ ಗ್ರಾಮದಲ್ಲೇ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಎಲ್ಲ ಜಿಲ್ಲಾಧಿಕಾರಿಗಳು ಯಾವುದಾದ್ರು ಹಳ್ಳಿನ ಆಯ್ಕೆ ಮಾಡಿಕೊಂಡು ಆ ಹಳ್ಳಿಯ ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ, ನಾಗರಿಕರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಮೊನ್ನೆ ಕೂಡ ದೊಡ್ಡಬಳ್ಳಾಪುರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಾಗಾಗಿ ದೊಡ್ಡಬಳ್ಳಾಪುರದ ಹೊಸಹಳ್ಳಿ ಗ್ರಾಮದಲ್ಲಿ ಅವರು ಕೂಡ ಸ್ವತಃ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿನ ಅನೇಕ ಕುಂದುಕೊರತೆಗಳನ್ನ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆ ಹಳ್ಳಿಯಲ್ಲಿ ನಾನು ಟಿವಿಗಳ ಮುಖಾಂತರ ನೋಡಿದಾಗ ಹಬ್ಬದ ವಾತಾವರಣ ಸಿಗ್ತದೆ. ಅನೇಕ ಸಮಸ್ಯೆಗಳಿಗೆಲ್ಲ ಪರಿಹಾರವೂ ಹುಡುಕುತ್ತೆ. ಇದೊಂದು ಒಳ್ಳೆಯ ಯೋಜನೆ. ಕಂದಾಯ ಇಲಾಖೆ ಮೇಲೆ ರಾಜ್ಯದ ಜನರ ಭರವಸೆ ತುಂಬ ಇದೆ. ಸಣ್ಣ ರೈತನಿಂದ ಹಿಡಿದು ಭಾಳಷ್ಟು ಸಮಸ್ಯೆಗಳು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಯಶಸ್ವಿಯಾಗಲಿ, ಇಡೀ ರಾಜ್ಯದಾದ್ಯಂತ ವಿಸ್ತರಿಸಲಿ ಅಂತ ನಾವು ಕೂಡ ಆಶಿಸುತ್ತೇವೆ. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.